Seetha Vallabha, Seetha Vallabha. Bega bega berso, yaro de bunde kashta kute. Yen rodu? Kabhi naal yen mix martidira? ಕಾಂಪಿಟೇಷನ್ ಶುರುವಾಯ್ತು. ಮೈಥಿಲಿ ಅವರು ಕಾಣಿಸ್ತಿಲ್ಲ. ಇಲ್ಲಿ ನಾನು ಒಬ್ಬನೇ ನಿಂತ್ಕೊಂಡು ಏನ್ ಮಾಡ್ಲಿ? ಈ ಮೈಥಿಲಿ ಅವರು ಅಲ್ಲೋಗಿ ಏನ್ ಮಾಡ್ತಿದ್ದಾರೆ? ಕಾಂಪಿಟೇಷನ್ ಶುರು ಆಗ್ತಿದೆ. ನಿಜ ಹೇಳಿ, ಅದ್ರೊಳಗೆ ಏನ್ ಹಾಕಿದ್ದೀರಾ ಅಂತ? ಏನಿಲ್ಲ ಅಕ್ಕ, ಕಬ್ಬಿನಲ್ಲಿ ಏನ್ ಮಿಕ್ಸ್ ಮಾಡ್ತಿಲ್ಲ. ನಿಮ್ಗೆ ಹಾಗೆ ಡೌಟ್ ಅನಿಸ್ತಾ ಇದೆ? ಈಗ ನಿಜ ಹೇಳ್ತಿರೋ ಅಥವಾ ಎಲ್ರೂ ಕರೀಲೋ? ಎಲ್ರೂ ಕರೆ ಗೊತ್ತಲ್ವಾ, ಸರಿಯಾಗಿ ಗೇಟ್ ಬೀಳುತ್ತೆ. ಅದ್ರ ಬದಲು ನನ್ನ ಹತ್ರ ನಿಜ ಹೇಳಿ. ಮೈಥಿಲಿ, ಏನಾಯ್ತು? ಆರ್ಯ, ಇವ್ರೇನೋ ಕಬ್ಬಿನ ಹಾಲಿಗೆ ಮಿಕ್ಸ್ ಮಾಡ್ತಾ ಇದ್ರು. ಅದೇನು ಅಂತ ಕೇಳಿದ್ರೆ ಬಾಯೇ ಬಿಡ್ತಿಲ್ಲ. ನಿಮ್ಮನ್ನ ಕೇಳ್ತಿರೋದು, ಅದೇನ್ ಮಿಕ್ಸ್ ಮಾಡಿದ್ರ ಹೇಳ್ರು. ಏನಿಲ್ಲಣ್ಣ, ಆ ಕಬ್ಬಿನ ಹಾಲಿಗೆ ಬಂಗಿರಸ ಮಿಕ್ಸ್ ಮಾಡ್ತಾ ಇದ್ವಿ. ಎಲ್ರು ಮಾಡ್ತಾರಲ್ಲಣ್ಣ, ಆಲೆ ಮನೆ ಹಬ್ಬದ ಟೈಮ್ ಅಲ್ವಾ? ಇವತ್ತು ದೇವಕಿ ಅತ್ತೆ ನಾನು ನೋಡಿರೋದು, ನಾಳೆ ನೆನಪಿರುತ್ತಾ ಇವ್ರಿಗೆಲ್ಲ? ಬೆಳಗ್ಗೆ ಎದ್ದು ಮತ್ತೆ ಗಲಾಟೆ ಮಾಡಿದ್ರೆ, ಮೈಸೂರಿಗೆ ಹೋಗೋಣ ಅಂತ ಅಂದರೆ ಏನು ಮಾಡೋದು? ಥ್ಯಾಂಕ್ ಯು. ನೀವಿವತ್ತು ಈ ಮನೆಗೆ ಬರೋಣ ಅಂತ ಹೇಳಿದ್ರಿಂದನೇ ನಾವೆಲ್ಲರೂ ಇಲ್ಲಿಗೆ ಬರೋಕ್ಕಾಯಿತು. ಆ್ಯಂಡ್ ನಾವಿಲ್ಲಿ ಬರದೇ ಹೋಗಿದ್ದಿದ್ರೆ ಎಲ್ರಿಗೂ ತುಂಬ ಕಷ್ಟ ಆಗಿರೋದು. ಮನೆಯವ್ರ ಮೇಲೆ ಕಾಳಜಿ ಇಟ್ಟಿರೋದಕ್ಕೆ ಥ್ಯಾಂಕ್ಸ್. ಆರ್ಯ, ನಮ್ಮನೆಯವ್ರಿಗಲ್ದೆ ಬೇರೆ ಮನೆಯವ್ರಿಗೆ ಮಾಡೋಕ್ಕಾಗತ್ತಾ ಹೇಳಿ? ಅದು ಅಲ್ಲದೆ ಇವತ್ತು ಯಾರ ಮೈ ಮೇಲೂ ಜ್ಞಾನ ಇರಲಿಲ್ಲ. ಕಲ್ಯಾಣಿ ಅತ್ತೆ ಒಬ್ಬರಿಗೆ ಇಷ್ಟು ದೂರ ಡ್ರೈವ್ ಮಾಡ್ಕೊಬಂದು ಎಲ್ಲರೂ ಹ್ಯಾಂಡಲ್ ಮಾಡೋಕ್ಕಾಗ್ತಿತ್ತ ಹೇಳಿ? ಇವನ್ನೆಲ್ಲ ನೋಡ್ತಿದ್ರೆ ಕೊಡೋದು ಬಿಡಬೇಕು ಅನಿಸ್ತಿದೆ. ಆರ್ಯ, ಇದೇನು ತಮಾಷೆ ಮಾಡೋ ಟೈಮಾ? ನಾಳೆ ಬೆಳಗ್ಗೆ ಎದ್ಮೇಲೆ ಏನಾಗುತ್ತೋ ಅಂತ ಭಯ ಆಗ್ತಿದೆ ನನಗೆ. ನೀವು ನೋಡಿದ್ರೆ ತಮಾಷೆ ಮಾಡ್ತಿದ್ದೀರಾ. ನಿಜ, ನನಗೂ ಭಯ ಆಗ್ತಿದೆ. ಆದರೆ ಏನು ಮಾಡೋದಕ್ಕಾಗತ್ತೆ? ಈಗ ಯಾವುದನ್ನು ತಡೆಯೋದಕ್ಕಾಗಲ್ಲ. ನಾಳೆ ಬೆಳಗ್ಗೆ ಏನಾಗುತ್ತೋ ಆಗಲಿ, ಎದುರಿಸ್ಬೇಕಷ್ಟೆ. ಎಲ್ಲ ಒಳ್ಳೇದಾದರೆ ಪರವಾಗಿಲ್ಲ, ಆದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಗೇನು ಮಾಡೋದು? ನನಗೆ ಯಾಕೋ ಗಾಬರಿ ಆಗ್ತಿದೆ ಆರ್ಯ. ಮೈಥಿಲಿ, ನನಗೆ ಗಾಬರಿಗಿಂತ ಅನುಮಾನನೇ ಜಾಸ್ತಿ. ಬರೀ ಪ್ರಶ್ನೆಗಳೇ, ಒಂದಕ್ಕೂ ಉತ್ತರ ಇಲ್ಲ. ಮನೆಯವರು ಇಷ್ಟು ದಿನ ದೇವಕಿ ಅತ್ತೆ ತೀರ್ಕೊಂಡಿದ್ರು, ಅವ್ರಿಗೆ ಯಾವತ್ತೂ ಬರಲ್ಲ ಅನ್ನೋ ಥರ ಇದ್ರು. ಇನ್ಫ್ಯಾಕ್ಟ್ ನಾವೆಲ್ಲರೂ ಅದನ್ನೇ ನಂಬಿದ್ವಿ. ಅದೇ ದೇವಕಿ ಅತ್ತೆ ನೋಡಿದ್ರೆ, ನಾನು ಬದುಕಿದ್ದೀನಿ ಅಂತ ಗೊತ್ತಾದರೆ ಮನೆಯವರು ನನ್ನನ್ನು ಸಾಯಿಸ್ಬಿಡ್ತಾರೆ ಅಂತ ಹೇಳಿದ್ರು. ಅವ್ರು ನನಗೆ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಿದ್ರು. ಒಂದೂ ಅರ್ಥ ಆಗ್ತಿಲ್ಲ ನನಗೆ. ಏನಾಯ್ತು, ಕಾಲು ನೋವಾಗ್ತಿದ್ಯಾ? ತುಂಬಾ ನೋವಾಗ್ತಿದ್ಯಾ ಕೌಸಲ್ಯ? ಒಂದ್ ಕೆಲಸ ಮಾಡ್ತೀನಿ, ನಾನು ಹೋಗಿ ಪೇನ್ ಕಿಲ್ಲರ್ ತಗೊಂಡ್ಬಿಡ್ತೀನಿ. ಅಪ್ಪ, ನನ್ಗೂ ನೆನ್ನೆ ಅಲ್ಲಿ ಬಿದ್ನಲ್ಲ, ಕೈ ತುಂಬಾ ನೋವುತ್ತಾ ಇದೆ. ನೀ ತುಂಬಾ ನಡೆದಿಲ್ಲ, ಅದಕ್ಕೆ ಕಾಲು ನೋವುತ್ತಾ ಇರ್ಬೇಕು. ಬೆಳೆಯತ್ತೆ, ನಾನು ಹೊತ್ಕೊಡ್ತೀನಿ. ಅಯ್ಯೋ ದೇವರೇ, ನಾನು ನಿನ್ನೆನೇ ಹೇಳ್ದೆ ಆಯ್ತಾ ನಿಮಗೆ ತುಂಬಾ ಓಡಾಡಬೇಡಿ ಅಂತ. ನೀವೇ ನನ್ನ ಮಾತು ಕೇಳಿಲ್ಲ, ಹಬ್ಬ ಅನ್ಕೊಂಡು ಇಷ್ಟು ಓಡಾಡಿದ್ರಿ, ಅದಕ್ಕೆ ನೋಡಿ ಇವಾಗ ನೋವಾಗ್ತಿರೋದು. ಇದ್ಯಾಕೋ ಬೇಗ ಹೋಗೋ ಥರ ಕಾಣಿಸ್ತಾ ಇಲ್ಲ ಮೈಥಿಲಿ. ಒಂದು ಎರಡು ದಿನ ತೊಂದರೆ ಕೊಟ್ಟೇ ಕೊಡತ್ತೆ.
ಮೊದ್ಲಾದ್ರೆ ಬೇಗ ಹೊರಟೋಗ್ತಾ ಇತ್ತು, ಈಗ ಸ್ವಲ್ಪ ಕಷ್ಟನೇ. ಅತ್ತೆ, ವಯಸ್ಸಾಗ್ತಾ ಆಗ್ತಾ ಕೆಲಸಗಳನ್ನ ಕಡಿಮೆ ಮಾಡ್ಬೇಕು. ನೀವೇ ಮನೆ ಕೆಲಸನೆಲ್ಲ ಯಾಕೆ ಮಾಡ್ತೀರಾ? ಮನೆ ಅಂದ್ಮೇಲೆ ಕೆಲಸ ಇದ್ದೇ ಇರತ್ತಲ್ವ ಮೈಥಿಲಿ. ನಾನ್ ಮಾಡ್ದೆ ಇನ್ ಯಾರಮ್ಮ ಮಾಡ್ತಾರೆ? ಈ ಕಲ್ಯಾಣಿ ಎಲ್ಲಿ ಹೋದ್ಲು? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಮತ್ತೆ ಏನಾದ್ರೂ ದೇವಸ್ಥಾನಕ್ಕೆ ಹೋದ್ಲಾ? ಅಕ್ಕ ಅವಾಗ್ಲೇ ಹೊರಗಡೆ ಹೋದ್ರು, ದೇವಸ್ಥಾನಕ್ಕೆ ಇರ್ಬೇಕು, ನಾನ್ ಕೇಳಿಲ್ಲ. ಅಯ್ಯೋ, ಟೀನೋ ಕಾಫಿನೋ ಏನಾದ್ರೂ ಕೊಡ್ತೀನಿ ಅಂತ ಹೇಳಿ ಅರ್ಧ ಗಂಟೆ ಆಯ್ತು, ಇನ್ನು ಪತ್ತೇನೆ ಇಲ್ಲ. ಅಯ್ಯೋ ಹೌದಲ್ವಾ, ನೀವ್ ಆಗ್ಲೇ ಕೇಳಿದ್ರಿ, ನಾ ಮರ್ತೋಯ್ತು. ಒಂದ್ ನಿಮಿಷ ಇರಿ, ನಾನೇ ಮಾಡ್ಕೊಂಡ್ಬರ್ತೇನೆ. ಅತ್ತೆ, ಮೊದ್ಲೇ ಕಾಲು ನೋವು ಅಂತ ಹೇಳ್ತಿದ್ದೀರಾ, ಈಗ ಟೀ ಮಾಡೋದಕ್ಕೆ ಹೋಗ್ತೀರಾ? ಏನು ಬೇಡ, ನೀವ್ ಇಲ್ಲೇ ಕೂತಿರಿ, ನಾನೇ ಹೋಗಿ ಮಾಡ್ಕೊಂಡ್ಬರ್ತೀನಿ. ನಿಮ್ಗೆ ನೈತೆ ಕೌಸಲ್ಯ? ಹರಿಯಾಣ, ಹೇಗಿದ್ರು ಮೈಥಿಲಿ ಅತ್ತೆ ಬರ್ತಿಲ್ಲ, ನೀವ್ ಆರಾಮಾಗಿ ಬಲನ್ಸೋದೆ. ನೀನ್ ಹೀಗ್ ಕೂತ್ಕೊಂಡು ನೋಡಿದ್ರೆ ಗೊತ್ತಾಗಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ಬೇಕು, ಇನ್ಫಾರ್ಮ್ ಮಾಡ್ಬೇಕು ಕರೆಕ್ಟ್ ಆಗಿ. ಮತ್ ನಾನ್ ಏನ್ ಮಾಡ್ಲಿ? ಹಾ, ಒಂದ್ ಕೆಲ್ಸ ಮಾಡೋಣ, ಮೈಥಿಲಿ ಅತ್ತೆ ಬರ್ತಿದ್ದಾಗ್ಲೇ ನಾನು ಒಂದ್ ಸಾಂಗ್ ಹೇಳಕ್ ಶುರು ಮಾಡ್ತೀನಿ, ಆ ಸಾಂಗ್ ನನ್ ಸಿಗ್ನಲ್. ಆ ಸಿಗ್ನಲ್ ಕೊಡ್ತಿದ್ದಾಗ್ಲೇ ನೀವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಓಡ್ತಾ ಇರ್ಬೇಕು, ಓಕೆನಾ? ಆಕ್ಚುಲಿ ಗುಡ್ ಐಡಿಯಾ, ಸರಿ ಬಿಡು, ಹಾಗೆ ಮಾಡೋಣ. ಇಷ್ಟೇ ಬಲೂನ್ಸ್ ಸಾಕಾಗಲ್ಲ, ಇನ್ನು ಬಲೂನ್ಸ್ ಬೇಕು, ಬೇಗ ಬೇಗ ಬಲೂನ್ಸ್ ರೆಡಿ ಮಾಡಿ. ಇಲ್ಲ ಅನ್ಸುತ್ತೆ ಕಣೋ, ಇದ್ರೆಲ್ಲ ಮ್ಯಾನೇಜ್ ಮಾಡ್ಬೋದು, ಇಲ್ಲ ಅಂದ್ರೆ ಇನ್ನೊಂದಷ್ಟು ತೊಂದರೆ ಆಯ್ತು. ಆರ್ಯ, ಮಾಮ್ ಯಾಕೋ ತುಂಬಾ ಕೋಪದಲ್ಲಿ ಇದ್ರು ಕಣೋ, ನನಗ್ ಬೇರೆ ಬೈದ್ ಕಳ್ಸಿದ್ರು, ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ಅದನ್ನ ನಾನ್ ಹೇಗೋ ಮ್ಯಾನೇಜ್ ಮಾಡ್ತೀನಿ, ನೀನ್ ತಲೆ ಕೆಡ್ಸ್ಕೊಂಬಿಡ, ಸುಮ್ನೆ ಇರು, ಟೆನ್ಷನ್ ತಗೊಂಬಿಡ. ಬೇಡ ಆರ್ಯ, ನೀನ್ ಏನು ಮಾತಾಡ್ಬೇಡ, ನಾನು ರುದ್ರಜಿಗೆ ಹೇಳಿದ್ದೀನಿ, ಅವ್ರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮಾಮಗ್ ಸಮಾಧಾನ ಮಾಡೋದಕ್ಕೆ ರುದ್ರಜಿ ಕೈ ಮಾತ್ರ ಸಾಧ್ಯ. ಏನ್ ಇಷ್ಟೊಂದೆಲ್ಲ ಬಲೂನ್ ಇದೆ, ನನ್ ಕೈಲಂತೂ ಆಗಲ್ಲಪ್ಪ, ಬೇಕಿದ್ರೆ ಒಂದು 5 ಬಲೂನ್ ಊತೀನಿ ಅಷ್ಟೆ. ಐದ್ ಬಲೂನ್ಸ್ ಎಲ್ಲ ಊದಿದ್ರೆ ಆಗಲ್ಲ, ಇಲ್ಲಿರೋ ಬಲೂನ್ಸ್ ಎಲ್ಲ ನೀನೇ ಊದ್ಬೇಕು, ಗೊತ್ತಾಯ್ತಾ? ಆರ್ಯಾಣ ಫೋನ್ ರಿಸೀವೇ ಮಾಡ್ತಾ ಇಲ್ವಲ್ಲ, ಏನಾಗಿದೆ? ಇನ್ನೊಂದ್ಸಲಿ ಫೋನ್ ಮಾಡ್ತೀನಿ. ಹಲೋ, ನಿಮಗೆ ಫೋನ್ ಬರ್ತಿದೆ ನೋಡಿ. ಹಲೋ, ಹಲೋ, ಯಾರು? ನೀವು ಹೇಳಿದ ನಿಜ ಆರ್ಯ. ಅಮ್ಮ ಅಪ್ಪ, ನೀವಿಬ್ರು ಬಂದಿದ್ ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇಲ್ಲ ಅಂದಿದ್ರೆ ನಾನು ಹಾಗೆ ಹೊಟ್ಟೋಗ್ತಿದ್ದೆ. ಶಾರದಾ, ಹೀಗೆ ಮಗಳು ನೋಡ್ಕೊಂಡು ನಿಂತಿರ್ತೀಯೋ ಅಥವಾ ಅವಳಿಗೋಸ್ಕರ ತಂದಿರೋ ತಿಂಡಿ ಎಲ್ಲ ಕೊಡ್ತೀಯೋ? ಅಯ್ಯೋ, ನನ್ನ ತಲೆದೊಂದು, ನಂಗೆ ಮೊದಲೇ ಗೊತ್ತಿದ್ದಿದ್ರೆ ಇನ್ನೂ ಜಾಸ್ತಿ ತಿಂಡಿ ತರ್ತಿದ್ದೆ. ನಿನಗೆ ಇಷ್ಟ ಆಗಿರೋ ಎಲ್ಲ ತಿಂಡಿ ತಂದಿದ್ದೀನಿ ನೋಡಿ. ಅವಳಿಗೆ ರವೆ ಉಂಡೆ ಅಂದ್ರೆ ತುಂಬಾ ಇಷ್ಟ, ತಿನ್ನಿ ಮಗು. ಆರ್ಯ, ನೀನೇ ನೋಡ್ತಾ ನಿಂತಿದೀಯ, ತಿನ್ನಪ್ಪ, ತಿನ್ನಬೇಕು, ತಿನ್ನಲೇಬೇಕು. ಮೈಥಿಲಿ, ಯಾವತ್ತೂ ನಮ್ಮನ್ ಬಿಟ್ಟು ಹೀಗೆಲ್ಲ ದೂರ ಹೋಗ್ಬೇಡ ಮಗಳೇ. ನೀನಿಲ್ದೆ ನಮ್ ಜೀವನ ಸಾಗದೇ ಇಲ್ಲ, ನಿನ್ನ ಬಿಟ್ರೆ ನಮಗ್ ಬೇರೆ ಯಾರಿದಾರೆ ಹೇಳು. ಯಾಕಾಗೆಲ್ಲ ಮಾತಾಡ್ತೀರಪ್ಪ, ನನಗ್ ತಾನೆ ನಿನ್ ಯಾರಿದಾರೆ ಹೇಳಿ. ನೀವ್ ಇಲ್ದೇ ಇದ್ದಿದ್ರೆ ಇವತ್ ನಾನ್ ಬದುಕಿರ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಏ, ಬಿಡ್ತು ಅನ್ನೋ. ನಿಂಗೆ ಎಷ್ಟು ಸಲ ಹೇಳಿಲ್ಲ ನಾನು
ನೀನು ನಮ್ ಸಾಕ್ ಮಗಳಲ್ಲ, ನಮ್ ಸ್ವಂತ ಮಗಳಿಗಿಂತ ಹೆಚ್ಚು. ಆ ದೇವರು ನಮಗೋಸ್ಕರ ನಿನ್ನನ್ನು ಕಳಿಸ್ಕೊಟ್ಟಿದ್ದಾನಮ್ಮ.